ಜನ ಇವತ್ತು ಎಲ್ಲಿ ಹೋದ್ರು ಬಹಳ ಪ್ರೀತಿ ವಿಶ್ವಾಸದಿಂದ ರಿಸೀವ್ ಮಾಡ್ಕೊಂಡಿದ್ದಾರೆ. ಕಣ್ಣೀರ್ನ ಕೈ ತೋರಿಸ್ತಾವ್ರೆ. ಓಲ್ಡ್ ಹೋಗಿ ಹೋರಾಟ ನಡೆಸಿರ ಅನುದಾನಕ್ಕಾಗಿ ಯಾಕೆ ಇಷ್ಟು ಅವ್ರಿಗೆ ಜನರು ಇಂತ ಮುಖ್ಯ ಅಲ್ಲ. ಅಶೋಕ್ ಏನಿದೆ ದಾಸರಿಗೆ ಸರ್ಕಾರಿ ಶಾಲೆ ಎಷ್ಟಿದಾವ ಅಷ್ಟು ಹೈಟೆಕ್ ಶಾಲೆ ಪ್ರೈವೇಟ್ ಗೌರ್ಮೆಂಟ್ ಏನು ವ್ಯತ್ಯಾಸ ಒಳ್ಳೆ ಕ್ಲಾಸ್ ತರ ಮಾಡಬಹುದು. ಇವತ್ತು ಈ ಕ್ಷೇತ್ರದಲ್ಲಿ ಯಾರು ಸ್ವಂತ ಮನೆ ಯಾರು ಬಾಡಿಗೆ ಮನೆ ಇವತ್ತು ಸೈಟು ಮನೆ ಏನು ಇಲ್ದಂತವ್ರಿಗೆ ಪ್ರತಿಯೊಬ್ಬರು ಮನೆ ಮಾಡ್ಕೊಡ್ಬೇಕು ಅನ್ನೋ ವಸತಿ ಯೋಜನೆ ಇದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ವೀಕ್ಷಕರೇ, ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ನ ಪಂಚರತ್ನ ಯಾತ್ರೆ ಇವತ್ತು ಸಂಪೂರ್ಣ ದಿನ ನಡೀತಾ ಇದೆ. ಕುಮಾರಣ್ಣ ಅವರಿಗೆ ಸತತವಾಗಿ 62ನೇ ದಿನದ ಪಂಚರತ್ನ ಯಾತ್ರೆ, ಮತ್ತು ಚೂರು ಕೂಡ ಅವರ ಮುಖದಲ್ಲಿ ನಡೆಯುವಂತ ಕಾಣಿಸ್ತಾ ಇಲ್ಲ. ಕ್ಷೇತ್ರದ ಜನಪ್ರಿಯ ಶಾಸಕರು ಮಂಜಣ್ಣ ಅವರಿದ್ದಾರೆ. ಅದು ಜನ ಕೇಳ ಮತ್ತೊಮ್ಮೆ ಮಂಜಣ್ಣ ಅವರು ಯಾಕೆ ಹೇಳ್ತಾರೆ ಅಂತ ಜನ ನಾನು ಹೇಳ್ತಿದ್ದು ಜನ ಎಲ್ಲ ಹೇಳ್ತಾ ಇದ್ದಾರೆ. ಬೆಳಗ್ಗೆ ಮಾತಾಡ್ತಾ ಇದೀವಿ, ಸುಗಿಯುವ ತರ ಆಶ್ಚರ್ಯ ಮಂಜಣ್ಣ ಅವ್ರಿಗೆ ಕೇಳಬಹುದು. ಬೆಳಿಗ್ಗೆ ನೀವು ಬಂದು ಧನ್ಯವಾದಗಳು ಸರ್. ನಾವು ಜನ ಇವತ್ತು ಎಲ್ಲಿ ಹೋದ್ರು ಬಹಳ ಪ್ರೀತಿ ವಿಶ್ವಾಸದಿಂದ ರಿಸೀವ್ ಮಾಡಿದ್ದೀವಿ. ಕಳ್ಕೊಂಬಾರ್ದು ಅವ್ರ ಆ ಥರ ರಿಸೀವ್ ಮಾಡಿ ಆ ಥರ ಪ್ರೀತಿಯಿಂದ ಮಾತಾಡಿದ್ರೆ ಅವ್ರು ಇಷ್ಟಪಟ್ಟು ಆ ಪ್ರೀತಿ ವಿಶ್ವಾಸ ನೀವು ಎಷ್ಟು ದುಡ್ಡು ಕೊಟ್ಟರೆ ಆ ಪ್ರೀತಿ ವಿಶ್ವಾಸ ಸಿಗೋದಿಲ್ಲ. ಅದರಿಂದ ಅವ್ರ ಹಾಟ್ನಿಂದ ಬಂದಿರೋದು ಆ ಪ್ರೀತಿ ವಿಶ್ವಾಸ ಅದು ಬೆಳೆಸ್ಕೊಂಡು ಬೆಳೆಸ್ಕೊಂಡು ಸರ್ ಸ್ವಲ್ಪ ಹಿಂದೆ ಹಿಂದೆ ಸ್ವಲ್ಪ ಇನ್ನೂ ಸ್ವಲ್ಪ ಹಿಂದೆ ತಗೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ಏನು ಮಾಡೋದು ನನಗೆ ಇವತ್ತು ಕ್ಷೇತ್ರದಲ್ಲಿ ನನಗೆ ಪ್ರತಿಯೊಂದಿಗೂ ಅಡ್ಡಲ ಉಳಾಗ್ತದೆ. ಕಣ್ಣೀರ್ನ ಕೈ ತೋರಿಸ್ತಾವ್ರೆ ಇಡೀ ಜನ. ಇವತ್ತು ಕೋವಿಡ್ ಬಂದಂತ ಕಾಲದಲ್ಲಿ ಈ ಸರ್ಕಾರ ತಾರತಮ್ಯ ಮಾಡ್ತು, ದ್ವೇಷದ ರಾಜಕೀಯ ಮಾಡ್ತು. ಇವತ್ತು ಜನ ಕೋವಿಡ್ ಬಂದಂತ ಕಾಲದಲ್ಲಿ ಒಂದು ವ್ಯಾಕ್ಸಿನ್ಗೆ ತಾರತಮ್ಯ ಮಾಡ್ತು. ಈ ಮುಟ್ಕಿಟ್ಟು ಬೇರೆ ಎಂ ಎಲ್ ಎಗಳಿಗೆ ಅವರು 50,000 ಇಟ್ಕೊಟ್ಟು ನನಗೆ ಬರೀ 2,000 ಕೊಟ್ಟು ಅಂತ ಹೊರಟಾಯ್ತು. ಬೇರೆ ಕಾನ್ಸೆನ್ಸ್ ಎಂ ಎಲ್ ಎಗ್ಗಾದಾಗ 1,020,000 ಕೊಟ್ಟರು. ನನ್ನ ಕಾನ್ಸೆನ್ಸ್ ಏನೋ ಕೊಡಲಿಲ್ಲ, ಅದರಲ್ಲೂ ತಾರತಮ್ಯ ಮಾಡಿರು. ಅನುದಾನದಲ್ಲೂ ಕಿತ್ತು ಹೋಗ್ದ ಹಾಕಿರು. ಏ ಪ್ರಶ್ನೆ ಕೇಳಬೇಕು ಅನ್ಕೊಂಡೆ, ಓಲ್ಡ್ ಹೋಗಿ ಹೋರಾಟ ನಡೆಸಿರ ಅನುದಾನಕ್ಕಾಗಿ ಯಾಕೆ ಇಷ್ಟು ಅದೇನೋ ಅವ್ರು ಈ ಕ್ಷೇತ್ರದಲ್ಲಿ ಅನುದಾನ ನೀವು ಕೊಟ್ಬಿಟ್ರೆ ನಾವು ಕೆಲಸ ಮಾಡಿ ನಾವು ಕಟ್ಟಿದ ಒಳ್ಳೆ ಇಲಾಖೆಗೆ ನಾವು ಜನತೀವಿ. ಅವ್ರಿಗೆ ಮುಖ್ಯ ನೋಡ್ತಾರೆ, ಅವ್ರಿಗೆ ಜನದ ಹಿತ ಮುಖ್ಯ ಅಲ್ಲ, ಮುಖ್ಯ ಅವ್ರಿಗೆ ಮುಖ್ಯ. ಆದ್ರಿಂದ ಜನ ಇವತ್ತು ಈ ಕ್ಷೇತ್ರ ಜನ ನೀರು ಮಾಡಿದರೆ ಹಿಂದೆ ನಾನು ಬರೋಕ್ಕೆ ಮುಂಚೆ ಏನು ಈ ದೌರ್ಜನ್ಯಗಳು ದರ್ಪಗಳು ಏನಿತ್ತು ಇವತ್ತೇನಿದೆ ಜನ ಅದನ್ನು ನೋಡ್ತಾ ಇದ್ದಾರೆ. ಆದರೆ ಇವತ್ತು ಈ ಕ್ಷೇತ್ರಕ್ಕೆ ಮುಂದಿಯತ್ತು ಅಭಿವೃದ್ಧಿಗೆ ಆಗ್ತಾವ್ರೆ. ಇವತ್ತು ಯಾವ ಕೆಲಸ ಮಾಡೋದಿಲ್ಲ. ಇವತ್ತು ಮಾಜಿ ಇವತ್ತು ಹಾಲಿ ಇವತ್ತು ಮಂತ್ರಿಗಳು ಸನ್ಮಾನ್ಯ ಅಶೋಕ್ ಅವರು ಪ್ರತಿಯೊಂದು ಇವತ್ತು ಚೀಫ್ ಕಮಿಷನ್ ಹೋಗಿ ಕೇಳಿದ್ರೆ ಅಶೋಕ್ ಕೇಳುವುದಂತೆ ನಾನು. ಇವರೇ ಅಶೋಕ್ ಏನಿದ್ದ ಕೇಂದ್ರ ಸಂಬಂಧ ದಾಸರಿಗೆ ಇವತ್ತು ನಾನು ಪದ್ಮನಾಭರು ಬಂದ್ಬಿಟ್ಟು ನಾನು ಇದು ಅದೊಂದು ಕೇಳಿ ಮಾಡ್ತಾರ ಇಂಥ ಕೆಲಸ ಇವತ್ತು ಇವತ್ತು ಚೀಫ್ ಕಮಿಷನ್ ತುಚಾರ್ಗಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಒಂದು ತೀರ್ಮಾನ ಮಾಡ್ತೀನಿ ಮನೋರಿಷಂತ ಸನ್ಮಾನ್ಯ ಕುಮಾರ್ ಅಣ್ಣವ್ರಿಗೆ ಇವತ್ತಿನೆಲ್ಲ ತಿಳಿಸಿ ನಾನು ಇವತ್ತು ನಾಳೆ ನಾಡ್ದು ನೋಡ್ತೀನಿ. ಆಗಲಿಲ್ಲ ಅಂದರೆ ಬುಧವಾರ ಮಾನ್ಯ ಮುಖ್ಯಮಂತ್ರಿ ಮನೆ ಮುಂದೆ ನಾನು ಕ್ಷೇತ್ರ ಅನ್ಯಾಯ ಆಗಿದೆ ನಾನು ಯಾವುದು ಯಾಕೆಂದ್ರೆ ಈ ಕ್ಷೇತ್ರ ಜನ ನನ್ನ ಬಹಳ ವಿಶ್ವಾಸ ಪ್ರೀತಿ ಕಳಿಸ್ತಾರೆ. ನಾನು ಆ ಕೆಲಸ ಮಾಡಿಸ್ಕೊಂಡು ನಾನು ಹಾಕಿರ್ಬೇಕು ಇಲ್ಲಿ ಹೋಗಿ ಕೂತ್ಕೊಂತೀರಿ. ಬುಧವಾರ ದಿನ ಅವ್ರ ಮನೆ ಮುಂದೆ ಹೋಗಿ ನಾನು ದಾಳಿ ಕೂತ್ಕೊಂತೀನಿ. ಏನು ನಾನು ಇವತ್ತು 11 ತಿಂಗಳು ಆಗಿದೆ ವರ್ಕ ಎಷ್ಟು ಹೇಳ್ಬೇಕು ವರ್ಕ್ ಆಗಿಲ್ಲ ಹಂಗೆ ಮಾಡಿ ಅದಾಗಬೇಕಾದ ಕಳೆದ ಚುನಾವಣೆಯಲ್ಲಿ ಗೆದ್ದಾಯ್ತು ಮಂಜಣ್ಣ ಅವ್ರ ಏನೋ ಅವ್ರ ಕೆಲಸ ಏನೋ ಅವ್ರ ವರ್ಚಸ್ಸು ಏನೋ ಅವ್ರ ಜನಬಲ ಏನೋ ಅವ್ರ ಕೆಲಸಗಳ ಜನಕ್ಕೆ ಗೊತ್ತಾಗಿದೆ. ಅದೇನೆ ಅವ್ರಿಗೆ ನೆಕ್ಸ್ಟ್ ಪ್ರಚಾರ ಮಾಡಲಿಲ್ಲ ಇದು ಜನ ಹೇಳ್ತಾರೆ. ಆದ್ರೆ ಈ ಬಾರಿ ಜೆಡಿಎಸ್ ಪಕ್ಷಕ್ಕೆ ಪಂಚರತ್ನ ಯಾತ್ರೆ ಇಡೀ ರಾಜ್ಯದಿಂದ ಇದು ಮತ್ತಷ್ಟು ಒದಗಿಸುವ ಸಾಧ್ಯತೆ ಪಂಚರತ್ನ ಯಾತ್ರೆ ಬಗ್ಗೆ ಹೌದು. ಈ ಏನು ಸನ್ಮಾನ್ಯ ಕುಮಾರಣ್ಣವರು ಏನು ಪಂಚರತ್ನ ಕಾರ್ಯಕ್ರಮ
ನಿಜಕ್ಕೂ ಭಾರಿ ಒಳ್ಳೇದು. ಆ ಕಾನ್ಸೆಪ್ಟ್ ನನಗೂ ಇದೆ. ಅದೇನು ಶಿಕ್ಷಣ ಸರ್ಕಾರಿ ಶಾಲೆ ಎಷ್ಟಿದವೋ ಅಷ್ಟು ಹೈಟೆಕ್ ಶಾಲೆ ಪ್ರೈವೇಟ್ ಗೌರ್ಮೆಂಟ್ ಏನು ವ್ಯತ್ಯಾಸ ಇರ್ಬೋದು. ಒಳ್ಳೆ ಕ್ಲಾಸ್ ತರ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ನಂದು ಅದೇ. ಹಾಸ್ಪಿಟಲ್ ಏನಿದೆ ಸರ್ಕಾರಿ ಹಾಸ್ಪಿಟಲ್ ಅವನು ಅಷ್ಟೇ ಹೈಟೆಕ್ ಮಾಡಬೇಕು. ಮೂರು ಶಿಫ್ಟ್ ಮಾಡಬೇಕು, ಎಲ್ಲ ಟ್ರಾನ್ಸ್ಫರ್ ಹಾಕಿ ಮೂರು ಶಿಫ್ಟ್ ಮಾಡಬೇಕು. ಮತ್ತು ಅವ್ರದ್ದು ಜೀವ ವಸತಿ ಇವತ್ತು ಈ ಕ್ಷೇತ್ರದಲ್ಲಿ ಯಾರು ಸ್ವಂತ ಮನೆ ಯಾರು ಬಾಡಿಗೆ ಮನೆ ಇವತ್ತು ಸೈಟು ಮನೆ ಏನು ಇಲ್ದಂತವ್ರಿಗೆ ಪ್ರತಿಯೊಬ್ಬರಿಗೂ ಮನೆ ಮಾಡ್ಕೊಡ್ಬೇಕು ಅನ್ನೋ ವಸತಿ ಯೋಜನೆ ಇದೆ. ಮತ್ತು ರೈತರ ಬಗ್ಗೆ ಒಂದು ಕಾನ್ಸೆಪ್ಟ್ ಅಂತಕ್ಕಂಥದ್ದು ರೈತರು ಬೇಕಾಗ್ತದೆ ಒಳ್ಳೆ ಕಾಲ. ಇದು ಇದರಿಂದ ರಾಜ್ಯದಲ್ಲಿ ಒಳ್ಳೆ ರೆಸ್ಪಾನ್ಸ್ ಪಂಚರತ್ನ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಜನ ಬಹಳ ಇದೇ ಹೋದ ಕಡೆ ಒಂದ್ ಕಡೆ ಇವತ್ತು ತಾಲೂಕು ಲೆವೆಲ್ ಎಲ್ಲ ನೋಡಿದಿರಾ ಎಲ್ಲೇ ಹೋದ್ರೆ 28,000 ಜನ ಇವತ್ತು ವಾಲಂಟಿಯರ್ ಬಂದು ಇವತ್ತು ಆ ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ. ಇಲ್ಲೂ ಅಷ್ಟೇ ಬೆಳಿಗ್ಗೆ ಇಷ್ಟಾಗಿದೆ ತುಂಬಾ ಒಂದೊಂದು ಸ್ಮಾರ್ಟ್ ನೋಡಿ ಆ ತರ ಕುಮಾರಣ್ಣ ಬಹಳ ಪ್ರೀತಿ ವಿಶ್ವಾಸ ಎಲ್ಲ ವಾಲಂಟಿಯರ್ ನಾವು ಕೂಡ ಬಿಜೆಪಿ ಶಾಸಕರೇ ಬರುವಂತ ಕ್ಷೇತ್ರ ಹೋದಾಗ ಕೂಡ ಅಲ್ಲಿ ಮತದಾರರು ಹೇಳೋದು ನಮ್ಮ ಕ್ಷೇತ್ರದಲ್ಲಿ ಯಾರಿದೆ ಬೇಕಾದ್ರೆ ಅಲ್ಲಿ ರಾಜ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿ ಆಗಿದೆ. ವೀಕ್ಷಕರೇ ಸ್ವಲ್ಪ ಸೈಡ್ ಸೈಡ್ ಸರ್ ಒಂದ್ ನಿಮಿಷ ಮಾತಾಡ್ದಂಗೆ ಮಾತಾಡ್ದಂಗೆ ಇಲ್ಲಿ ಮಂತ್ರಿ ಮಾಡಿ ಅಂತ ಕೈ ಕೊಟ್ಟಿರ್ಬೇಕು. ನಾನು ನಮ್ಮ ಕ್ಷೇತ್ರದ ಮತದಾರ ನಾನು ನನ್ನ ಕಾನ್ಸೆಪ್ಟ್ ಬೇರೆ ಇಟ್ಕೊಂಡಿದ್ದೆ. ಆದ್ರೆ ಕಾರಣ ಏನು ಅನುದಾನ ಅಂತ ಪ್ರತಿಯೊಂದು ಕೆಲಸ ತೋರಿಸಿ ಅಡೆತಡೆ ಮಾಡ್ತಾ ಇದ್ದಾರೆ. ಆದ್ರೂ ಮುಂದಿನ ದಿನಗಳಲ್ಲಿ ಏನ್ ನಾನು 4.5 ವರ್ಷದಲ್ಲಿ 2 ವರ್ಷ ಕೋವಿಡ್ ಬಂತು, ಲಾಸ್ಟ್ ಇಯರ್ ಫ್ಲಡ್ ಆಯ್ತು, ಈ ವರ್ಷ ಫ್ಲಡ್ ಆಯ್ತು. ಇದಿರೋದು 1.5 ವರ್ಷದಲ್ಲಿ ನಾನು ಏನ್ ಕೆಲಸ ಮಾಡಕ್ಕೂ ಆಗಿಲ್ಲ. ಅದರಲ್ಲಿ ಸರ್ಕಾರದಲ್ಲಿ ಪ್ರತಿಯೊಂದು ಅಧಿಕಾರ ಆಗ್ತಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ದಯಮಾಡಿ ಎಲ್ಲ ನಾನು ನನಗೆ ಸಹಕರಿಸಿ ನನಗೆ ಯಾವುದೇ ಈ ಕ್ಷೇತ್ರದ ಅಭಿವೃದ್ಧಿ ಬಿಟ್ಟರೆ ನಾನು ಈ ಕ್ಷೇತ್ರ ಕೆಲಸ ನನ್ನ ಮನೆ ಕೆಲಸ ಥರ ಕಣ್ಣು ಒತ್ತು 24/7 ನಾನು ಮಾಡ್ತೀನಿ. ದಯಮಾಡಿ ಎಲ್ಲ ಗೌರವಿತ ದಯಮಾಡಿ JDS ಪಕ್ಷ ಮತ ಕೊಡಿ. ನಿಮ್ಮ ನಾನು ಹಿಂದಿನ ದಿನಗಳಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಖಂಡಿತವಾಗ್ಲೂ ಅನುದಾನ ತಡೆ ಹಿಡಿದಿದ್ರು